ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ತೀರ್ಥರಾಮೇಶ್ವರ ಅಂತ. ತೀರ್ಥರಾಮೇಶ್ವರ. ಒಟ್ಟು ತಮ್ಮದು ಎಷ್ಟು ಜಮೀನಿದೆ? ನಮ್ಮದು ಒಂದು 30 ಎಕರೆ ಇದೆ ಸರ್. 30 ಎಕರೆ. ಏನೇನು ಪ್ರಮುಖ ಬೆಳೆಗಳು? ಗದ್ದೆ, ಅಡಿಕೆ, ತೆಂಗು, ಮೆಣಸು ಬೆಳೀತೇವೆ. ಈಗ ತೆಂಗು ಇದು ಎಷ್ಟು ತೋಟ, ಎಷ್ಟು ವರ್ಷದ್ದು ಅಡಿಕೆ? ಅಡಿಕೆ ಗಿಡ ಸರ್ ಇದು 10 ವರ್ಷದ್ದು. 10 ವರ್ಷದ್ದು. ಇವಾಗ ಕಾಳು ಮೆಣಸು ಯಾವ ಹಾಕಿದ್ರಿ? ಈಗ 3ನೇ ವರ್ಷ ಆಗಿದೆ ಸರ್. ಈ ಕಾಳು ಮೆಣಸು ಹಾಕ್ಬೇಕಂತ ಏನು ಹೆಂಗೆ ಬಂತು ನಿಮಗೆ? ತೋಟಗಾರಿಕೆ ರಾಮಕೃಷ್ಣ ಸರ್ ಹೇಳಿದ್ರು ಸರ್. ಅವರು ಹೇಳಿದಾಗ ನಾವು ಮಾಡ್ರಿ, ನಿಮಗೆ ಅನುಕೂಲ ಆಗ್ತದೆ ಎಲ್ಲದು ಅಂತ ಹೇಳಿ ಅವ್ರು ಬಂದು ನಮಗೆ ಸ್ಪಾಟಿಗೆ ಬಂದು ಎಲ್ಲ ತಿಳಿಸಿ ಮಾಹಿತಿ ಕೊಟ್ಟು 2-3 ಸಾರಿ ಬಂದು ನಿಮ್ಗೆ ಚೆನ್ನಾಗೈತೆ, ಔಷಧಿ ರೀತಿ ಹೊಡೀರಿ, ಎಲ್ಲ ಮಾಡ್ರಿ, ಕಟ್ಟ್ರಿ ಅಂತ ಎಲ್ಲ ಹೇಳಿ ಇದು ಮಾಡಿದ್ರು ಸರ್. ಹಂಗಾಗಿ ನಾವೆಲ್ಲ ಬೆಳೆದ್ವಿ. ಒಟ್ಟು ಎಷ್ಟು ಹಾಕಿದ್ರಿ? ನಾವು 1350 ಸಸಿ ಇದೆ ಸರ್ ಮೆಣಸು. ಅದರಲ್ಲಿ ಎಷ್ಟು ಹೋಗಿದಾವೆ? ಎಷ್ಟು ಹೋಗಿಲ್ಲ ಸರ್, ಹೋಗಿದಾವೆ ಎಲ್ಲ, ಕಟ್ಟಿರೋ ಇರೋವು ಅಷ್ಟು ಅದಾವೆ ಸರ್. ಕಷ್ಟ ಅದಲ್ಲ. ಈಗಾಗಲೇ ಒಂದು ಇಳುವರಿ ತಗೊಂಡಿರಲ್ಲ ಸ್ವಲ್ಪ ಪ್ರಮಾಣದಲ್ಲಿ? ಹ್ಞೂ ಸರ್. ತಗೊಂಡು ಎಷ್ಟು ಬಂತು? ಅವು ಸ್ಟಾರ್ಟಿಂಗ್ ಒಂದು 5 ಕೆಜಿ ಸಿಕ್ಕ ಸರ್. ಇನ್ನು ಈ ಸರಿ ಭಾಳ ಸಿಗ್ಬೋದು. ಅಂದ್ರೆ ಒಟ್ಟು ಈ ದಾವಣಗೆರೆ ಭಾಗದಲ್ಲಿ ಮೆಣಸು ಬರ್ತದೆ ಅಂತ ನಿಮ್ಗೆ ನಂಬಿಕೆ ಆಗಿದೆ? ನಂಬಿಕೆ ಆಗಿತ್ತಲ್ಲ ಸರ್. ಎಷ್ಟು ಖರ್ಚು ಮಾಡಿದೆ ಈಗ? ಈಗ ಸುಮಾರು ನಾವು ಸಸಿ ತರಕರ 15 ರೂಪಾಯಿ ಖರ್ಚಾಯ್ತು ಸರ್. ₹15 ಖರ್ಚು ಬಂತು. ಗುಣಿ ಹಾಕಕ್ಕೆ 15 ರೂಪಾಯಿ ಆಯ್ತು ಸರ್. ಅಲ್ಲಿಂದ ಔಷಧಿ ಗೊಬ್ಬರ ಮಾಡ್ಕೊಂತ ಬಂದಿದ್ದೀವಿ ಸರ್. ಎಲ್ಲ ಇದಾಗಿ ಈಗ ಒಂದು ಇದರಿಂದ ಎಷ್ಟು ಬರ್ಬೋದು ನಿರೀಕ್ಷೆ ಮಾಡಿರಿ? ಒಂದು ಸಸಿಗೆ ಅವ್ರು ರಾಮಕೃಷ್ಣ ಸರ್ ಆಗಿರ್ಲಿ ಹೇಳೋದು, ನಾವು ಮಾಡಿರೋ ಲೆಕ್ಕಕ್ಕೆ 3 ಕೆಜಿ ಹೇಳ್ತಾರೆ ಸರ್. 3 ಕೆಜಿ? 3 ಕೆಜಿ ನಿಮಗೆ ಮಿನಿಮಮ್ ಬರ್ತೈತೆ, ಮಾಡ್ರಿ. ಏನು ರೇಟ್ ಐತಿ ಮಾರ್ಕೆಟ್ನಲ್ಲಿ? ಈಗ 750 ರೂಪಾಯಿ ಹೇಳ್ತಾ ಇದಾರೆ ಸರ್ ಮೆಣಸು. ಹೆಚ್ಚು ಕಡಿಮೆ ಒಂದು ಬಳ್ಳಿಯಿಂದ 2000 ರೂಪಾಯಿ 2000 ಪ್ರತಿ ವರ್ಷ ಆದಾಯ ಅಂತದ್ದು. ನಿಮ್ಗೆ 1000 ಬಳ್ಳಿ ಇದೆ? ಹ್ಞೂ ಸರ್. 1350 ಬಳ್ಳಿ. 1350 ಬಳ್ಳಿ ಇದೆ. ಇಷ್ಟು ನಿರೀಕ್ಷೆಯಿಂದ ನೀವು ಇದನ್ನ ಹಾಕಿದ್ದೀರಿ? ಹೌದು ಸರ್. ಅದಕ್ಕೆ ಸುಮಾರು ಎಲ್ಲ ಸೇರಿ ಒಂದೊಂದು ವರ್ಷಕ್ಕೆ ಒಂದೊಂದು ಬಳ್ಳಿ 100 ರೂಪಾಯಿ ಖರ್ಚು ಮಾಡ್ಬೋದಾ? ಹ್ಞೂ ಸರ್, ಆರಾಮ 100 ರೂಪಾಯಿ ಖರ್ಚು ಆಗ್ತದೆ. 100 ರೂಪಾಯಿ ಖರ್ಚು ಮಾಡ್ತೀವಿ. ಸ್ಟಾರ್ಟಿಂಗ್ ಜಾಸ್ತಿ ಆಗಿತ್ತು, ಇನ್ಮೇಲೆ 100 ರೂಪಾಯಿ ಖರ್ಚಿನಾಗೆ ಆಗ್ತದೆ ಸರ್. ಇದಕ್ಕೇನು ಈ ಗೊಬ್ಬರ ಕೊಟ್ಟಿದ್ದೆ ಅಡಿಕೆಗೂ ಅನುಕೂಲ ಆಗ್ತದೆ? ಗೊಬ್ಬರ ಕೊಟ್ಟರೆ ಸರ್ ಅಡಿಕೆಗೂ ಅನುಕೂಲ ಆಗ್ತದೆ, ಮೆಣಸಿಗೂ ಅನುಕೂಲ ಆಗ್ತದೆ. ಅಡಿಕೆ 2 ಕೆಜಿ ಸಿಗ್ತದೆ, ಮೆಣಸು 3 ಕೆಜಿ ಸಿಕ್ಕಾಗ ನಮಗೆ ಒಂದು ಮರಕ್ಕೆ 5 ಕೆಜಿ ಸಿಕ್ಕಾಗ ನಾವು ಅಡಿಕೆ ಮರದ್ದು ಮೆಣಸಿಂದು ಸೇರಿ 200 ರೂಪಾಯಿ ಒಂದು ಮರಕ್ಕೆ ಹೆಂಗೆ ಖರ್ಚು ಮಾಡೋದು, ನಮಗೇನು ಲಾಸ್ ಅಲ್ಲಲ್ಲ. ಹಾಂ ಹಾಂ. ಒಂದು ಇದರಿಂದ ಹ್ಞೂ ಸರ್ 2 ಇದಾಗ್ತದೆ ಅಂತ.